ಪ್ರಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 1ಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಇತಿಹಾಸದ 3ನೇ ಅಧ್ಯಾಯ ಆಗಿರುವಂತಹ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೀವು ಈಗಾಗಲೇ ಮೊದಲನೇ ಪಾಠ ಹಾಗೇ ಎರಡನೇ ಪಾಠದಲ್ಲಿ ತಿಳ್ಕೊಂಡಿರೋ ಹಾಗೆ ಬ್ರಿಟಿಷರು ಭಾರತಕ್ಕೆ ಆಗಮಿಸಿದಂಥದ್ದು ಕೇವಲ ವ್ಯಾಪಾರದ ದೃಷ್ಟಿಯಿಂದ ಮಾತ್ರ ಆಗಿತ್ತು. ಮೊದಮೊದಲಿಗೆ ಆ ಹಿತಾಸಕ್ತಿಯನ್ನು ಇಟ್ಕೊಂಡಿದ್ದು ನಿಜವಾಗಿಯೂ ಹೌದು. ತನ್ನ ವಾಣಿಜ್ಯ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳುವಂಥ ಕೆಲಸವನ್ನು ಮೊದಮೊದಲಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡುತ್ತೆ. ತದನಂತರದಲ್ಲಿ ಭಾರತದ ಪರಿಸ್ಥಿತಿಯನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಂದರೆ ಅದರಲ್ಲಿರುವಂತಹ ಅಧಿಕಾರಿಗಳೇನು ಮಾಡ್ತಾರೆ, ಅವಲೋಕನ ಮಾಡ್ತಾರೆ. ನಮ್ಮ ದೇಶದಲ್ಲಿ ಏನಾಗಿತ್ತು ಅಂತಂದರೆ ನೂರಾರು ರಾಜಮನೆತನಗಳಿದ್ವು. ಇವೆಲ್ಲ ರಾಜಮನೆತನಗಳ ನಡುವೆ ವೈಷಮ್ಯಗಳಿದ್ವು, ದ್ವೇಷ ಇತ್ತು, ಕಲಹ ಇತ್ತು. ಈ ಪರಿಸ್ಥಿತಿಯನ್ನು ಬ್ರಿಟಿಷರು ಗಮನಿಸ್ತಾರೆ ಮತ್ತು ತಮ್ಮ ರಾಜಕೀಯ ಏಳಿಗೆಗಾಗಿ ಬಳಸ್ಕೋತಾರೆ. ಇವರೇನೋ ಕಚ್ಚಾಡ್ತಾ ಇದ್ರಲ್ಲ ರಾಜರು, ಅವರ ನಡುವೆ ಒಡೆದಾಳುವಂತಹ ನೀತಿಯನ್ನು ಬಳಸ್ಕೊಂಡು ನಮ್ಮ ದೇಶದ ಹಲವಾರು ಭೂಭಾಗಗಳನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಈ ಪ್ರಕ್ರಿಯೆಯಲ್ಲಿ ಅವರು ಬಳಸ್ಕೊಂಡಂತಹ ಎರಡು ಪ್ರಮುಖವಾದಂಥ ಮಾರ್ಗಗಳು ಅಂತಂದರೆ ಒಂದು ಸಂಧಾನ, ಮತ್ತೊಂದು ಯುದ್ಧ. ಭಾರತವನ್ನು ರಾಜಕೀಯವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ನಂತರದಲ್ಲಿ ಪರ್ಮನೆಂಟಾಗಿ ಅಧಿಕಾರ ಉಳಿಬೇಕಲ್ಲ, ಶಾಶ್ವತವಾಗಿ ಅಧಿಕಾರವನ್ನು ಉಳಿಸ್ಕೋಬೇಕಲ್ಲ. ಹಾಗಾಗಿ ಅವರು ಹಲವಾರು ಉಪಾಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಏನಾಗಿತ್ತು ಅಂತಂದರೆ ಭಾರತದ ಎಲ್ಲ ರಾಜ್ಯಗಳಲ್ಲಿ ಸಾಮೂಹಿಕ ಕಲ್ಪನೆ ಅನ್ನುವಂಥದ್ದು ಅವರಲ್ಲಿ ಇರಲಿಲ್ಲ. ಹಲವಾರು ರಾಜ್ಯಾಡಳಿತಗಳಲ್ಲಿ ದೇಶದ ಅಧಿಕಾರ ಹಂಚೋಗಿತ್ತು. ಸೊ ಅನೇಕ ರಾಜ್ಯಗಳನ್ನು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಬ್ರಿಟಿಷರು ಒಂದು ರೂಪದ ಅಂತಂದರೆ ಏಕರೂಪದ ರಾಜಕೀಯ ವ್ಯವಸ್ಥೆಗೆ, ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸ್ತಾರೆ. ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ, ಭೂಕಂದಾಯ, ವ್ಯಾಪಾರ, ಕೃಷಿ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಹೊಸದಾದಂತಹ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿ ಮಾಡೋದ್ರ ಮೂಲಕ ಏಕರೂಪದ ಆಡಳಿತವನ್ನು ಕೊಡುವಂತಹ ಪ್ರಯತ್ನವನ್ನು ಬ್ರಿಟಿಷರು ಮಾಡುವಲ್ಲಿ ಸಫಲತೆಯನ್ನು ಸಾಧಿಸ್ತಾರೆ, ಯಶಸ್ವಿ ಕೂಡ ಆಗ್ತಾರೆ. ಈ ಆಡಳಿತವನ್ನು ರೂಪಿಸಬೇಕಾದ್ರೆ ಅವರು ಭಾರತದ ಏಳ್ಗೆಯನ್ನು ನೋಡಲಿಲ್ಲ, ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನು ಭದ್ರವಾಗಿ ಇಟ್ಕೊಳ್ಳುವಂತಹ ವಿಚಾರವನ್ನು ಕೂಡ ಅವರು ಮರೀಲಿಲ್ಲ. ಈ ನಿಟ್ಟಿನಲ್ಲಿ, ಈ ದಿಸೆಯಲ್ಲಿ ಹಲವಾರು ಪ್ರಯೋಗಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡುತ್ತೆ. ಮೊದಲಿಗೆ ನಾವು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಏಕರೂಪತೆಯನ್ನು ಸಾಧಿಸ್ತು ಅನ್ನೋದನ್ನು ನೋಡೋಣ. ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಭಾರತದ ಆಡಳಿತದಲ್ಲಿ ಜಾರಿಗೆ ತರ್ತಾನೆ. ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರವನ್ನು ನಡೆಸೋ ಸಲುವಾಗಿ ನೌಕರನ್ನು ನೇಮಕ ಮಾಡಿಕೊಳ್ಳುವಂಥ ಪದ್ಧತಿಯನ್ನು ಮೊದಲಿಂದಲೂ ಪಾಲಿಸ್ಕೊಂಡು ಬರ್ತಾ ಇತ್ತು. ಕಂಪನಿ ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರವನ್ನು ಮಾಡಿಕೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆ್ಯಕ್ಚುಲಿ ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತಾರಲ್ವ, ಹೌದು. ಕೊಟ್ಟಂತಹ ಅವಕಾಶವನ್ನು ಈ ನೌಕರರು ಬಳಸ್ಕೋತಾರೆ, ಆದರೆ ಅನೈತಿಕ ಮಾರ್ಗದಲ್ಲಿ ಅದನ್ನು ಬಳಸ್ಕೋತಾರೆ. ಹಣವನ್ನು ಸಂಪಾದಿಸೋದೇ ಅವರ ಇಚ್ಛೆ ಆಗಿಬಿಡುತ್ತೆ, ಭ್ರಷ್ಟರಾಗ್ತಾರೆ. ಅಯ್ಯೋ, ಬರೀ ಭ್ರಷ್ಟರಲ್ಲ, ಕಡು ಭ್ರಷ್ಟರಾಗ್ತಾರೆ. ಇದನ್ನು ತಡಿಬೇಕು ಅಂತ ಹೇಳಿ ಇಂಗ್ಲೆಂಡ್ನ ಸರ್ಕಾರ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತರುತ್ತೆ. 1773 ಇಸ್ವಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರುತ್ತೆ. ಅದು ಭಾರತದಲ್ಲಿ ಜಾರಿಗೆ ಬಂದಂತಹ ಒಂದು ಪ್ರಮುಖವಾದ ಕಾಯ್ದೆ ಅಂತ ನಾವು ಹೇಳ್ಬೋದು. ರೆಗ್ಯುಲೇಟ್ ಅಂತಂದರೆ ಅದರ ಅರ್ಥ ನಿಯಂತ್ರಿಸು ಅಂತ ಹೇಳಿ. ಈಗ ನಿಮಗೆಲ್ರಿಗೂ ಅರ್ಥ ಆಗಿದೆ ಯಾಕೆ ಈ ಕಾಯ್ದೆ ಜಾರಿಗೆ ಬಂತು ಹೇಳಿ. ಹೌದು, ಯಾರ್ಯಾರು ಈ ನೌಕರರು ಖಾಸಗಿಯಾಗಿ ಏನು ವ್ಯಾಪಾರವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ರಲ್ಲ, ಅದನ್ನು ದುರುಪಯೋಗ ಪಡಿಸ್ಕೊಂಡ್ರಲ್ಲ, ಅವರೆಲ್ಲರನ್ನ ನಿಯಂತ್ರಿಸೋದಕ್ಕಾಗೇ ಈ ಕಾಯ್ದೆ ಜಾರಿಗೆ ಬಂದಿತ್ತು. ಅದೇ ಈ ಕಾಯ್ದೆಯ ಪ್ರಮುಖವಾದಂಥ ಉದ್ದೇಶ ಆಗಿತ್ತು. ಹೌದು, ಲಾರ್ಡ್ ಕಾರ್ನ್ವಾಲಿಸ್ ನಾನು ನಾಗರಿಕ ಸೇವೆ ಜಾರಿಗೆ ತಂದ ಸರಿ,
ಇನ್ನು ಇದಕ್ಕೆ ಅಧಿಕಾರಿಗಳು ಬೇಕಲ್ವಾ? ಹೌದು. ಯಾರ್ಯಾರು ಈ ನಾಗರಿಕ ಸೇವೆಯನ್ನು ಸೇರಲಿಕ್ಕೆ ಇಷ್ಟಪಡ್ತಾರೋ ಅಂಥವರಿಗೆ ಶಿಕ್ಷಣವನ್ನು ಕೊಡೋದಕ್ಕಾಗಿ 1800ನೇ ಇಸವಿಯಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ ಅಂತಂದರೆ ಫೋರ್ಟ್ ವಿಲಿಯಂ ಎನ್ನುವಂಥ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಇದನ್ನು ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಗಳು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ನಾವೇನು ಹೇಳ್ತೇವೆ, ಆ ನಿರ್ದೇಶಕರು, ಆ ಡೈರೆಕ್ಟರ್ಗಳು ಬೆಂಬಲವನ್ನು ಕೊಡೋದೇ ಇಲ್ಲ, ಅದನ್ನು ಒಪ್ಪೋದೇ ಇಲ್ಲ ಅವರು. ಸೊ ಅದರ ಪರಿಣಾಮವಾಗಿ ಏನಾಯಿತು ಅಂತಂದರೆ 1853ನೇ ಇಸವಿವರೆಗೂ ಕೂಡ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು, ಯಾವ್ಯಾವುದು ಹುದ್ದೆ ತುಂಬ್ಕೋಬೇಕಲ್ಲ, ಅವುಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡ್ತಾರೆ, ಇನ್ನೇ ಬೇರೆಯವರಿಗೆ ಅಲ್ಲಿ ಅವಕಾಶವನ್ನೇ ಕೊಡೋದಿಲ್ಲ. ಆದರೆ 1853ರ ನಂತರ ಈ ನಾಗರಿಕ ಸೇವೆಗೆ ಯಾರ್ಯಾರು ಸೇರ್ತಾರೋ ಅಂಥವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಸರಿ, ನಾವೇನೋ ಅನ್ಕೋತೇವೆ, ಹೌದು ನಮ್ಮ ಭಾರತೀಯರಿಗೆ ಇದರಿಂದ ಪ್ರಯೋಜನ ಆಯ್ತೇನೋ ಅಂತ ಹೇಳಿ, ಖಂಡಿತವಾಗಿಯೂ ಇಲ್ಲ. ಭಾರತೀಯರಿಗೆ ಹೆಚ್ಚಿನ ಯಾವ ಪ್ರಯೋಜನ ಕೂಡ ಇದರಿಂದ ಆಗಲೇ ಇಲ್ಲ. ಇನ್ನು ಇದರ ಜೊತೆ ಜೊತೆಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಭಾರತೀಯರ ಸಾಮರ್ಥ್ಯವನ್ನು ಅನುಮಾನಿಸಿ ನೋಡ್ತಾರೆ, ಅನುಮಾನಿಸ್ತಾರೆ. ಕಾರ್ನ್ವಾಲಿಸ್ ಒಂದು ಮಾತನ್ನು ಇಲ್ಲಿ ಹೇಳ್ತಾನೆ, ನಿಜವಾಗಿಯೂ ಕೂಡ ದುಃಖವನ್ನು ಪಡಬೇಕಾದಂಥ ಸಂದರ್ಭ ಇದು. ಈ ಮಾತನ್ನು ಆತ ಹೇಳಬಾರ್ದಿತ್ತು. ಹಿಂದೂಸ್ತಾನದಲ್ಲಿರುವಂಥ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿ ಹೇಳ್ತಾನೆ ಆತ. ಈ ಮಾತನ್ನು ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ದಯವಿಟ್ಟು ಈ ಮಾತನ್ನು ಗಮನಿಸಿ. ಹಿಂದೂಸ್ತಾನದಲ್ಲಿರುವಂಥ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎನ್ನುವಂಥ ಮಾತನ್ನು ಹೇಳಿದವರು ಯಾರು ಅನ್ನುವಂಥ ಪ್ರಶ್ನೆ ಬಂದರೆ ಅದನ್ನು ಹೇಳಿದ್ದು ಲಾರ್ಡ್ ಕಾರ್ನ್ವಾಲಿಸ್. ನೋಡಿ, ಬೇರೆ ಎಲ್ಲೋ ಪರದೇಶದಿಂದ ಭಾರತಕ್ಕೆ ಬಂದು ಇಲ್ಲಿಯ ಮೂಲ ನಿವಾಸಿಗಳನ್ನೇ ಭ್ರಷ್ಟ ಅಂತ ಕರಿತಾ ಇದ್ದಾರಲ್ಲ, ತುಂಬ ಬೇಸರದ ಸಂಗತಿ ಇದು. ಈ ಸಂದರ್ಭದಲ್ಲಿ ಕೆಳದರ್ಜೆಯ ಉದ್ಯೋಗಗಳನ್ನು ಮಾತ್ರ ನಮ್ಮ ಭಾರತೀಯರಿಗೆ ಕೊಡಲಾಗುತ್ತೆ. ಸರಿ, ಮುಂದಕ್ಕೆ ಹೋಗೋಣ. ನ್ಯಾಯಾಂಗ ವ್ಯವಸ್ಥೆ. ಈಗಾಗಲೇ ನೀವು ಬಕ್ಸಾರ್ ಕದನದ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೀರಾ, ಬ್ರಿಟಿಷರಿಗೆ ಬಂಗಾಳದ ಹಕ್ಕು ಸಿಕ್ಕಿದ್ದು. ಮೊಘಲರಿಂದ ಬ್ರಿಟಿಷರಿಗೆ ಹಂತ ಹಂತವಾಗಿ ಅಧಿಕಾರ ಹಸ್ತಾಂತರದ ಕಾಲ ನಡೆಯುತ್ತೆ, ಅಧಿಕಾರ ಹಸ್ತಾಂತರ ಆಗುತ್ತೆ. ಹೊಸ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಆರಂಭ ಆಗಲಿಕ್ಕೆ ಇಲ್ಲಿ ಶುರುವಾಗುತ್ತೆ. 1764ರ ಬಕ್ಸಾರ್ ಕದನದ ನಂತರದಲ್ಲಿ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಅಲಂ ಏನು ಮಾಡ್ತಾನೆ ಅಂತಂದರೆ ದಿವಾನಿ ಹಕ್ಕು ಅನ್ನುವಂತಹ ಕಂದಾಯವನ್ನು ವಸೂಲಿ ಮಾಡುವಂಥ ಹಕ್ಕು, ಅಂತಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಹಕ್ಕನ್ನು ಆತ ಬ್ರಿಟಿಷರಿಗೆ ಕೊಡ್ತಾನೆ. ಆ ವೇಳೆಗೆ ರಾಬರ್ಟ್ ಕ್ಲೈವ್ ಬಂಗಾಳದ ಪ್ರಾಂತದಲ್ಲಿ ದ್ವಿ ಆಡಳಿತ, ಅಂತಂದರೆ ದ್ವಿಮುಖ ಸರ್ಕಾರ, ದ್ವಿ ಸರ್ಕಾರ ಈ ಪದ್ಧತಿಯನ್ನು ಜಾರಿಗೆ ತಂದಿತ್ತನ್ನು ನೀವು ಗಮನಿಸಿದ್ದೀರಾ? ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತವಾದಂತಹ ನ್ಯಾಯಾಂಗದ ಪದ್ಧತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತಾರೆ. ಹೌದು, ಯಾಕೆ ಈ ಹೆಜ್ಜೆಯನ್ನು ಅವರಿಟ್ರು ಅಂತಂದರೆ ಈಗಾಗಲೇ ಮೊಘಲರಿನ ಅಧಿಕಾರ ಪಡ್ಕೊಂಡಿದ್ರಲ್ಲ, ಅದನ್ನು ಹಿಂದಕ್ಕೆ ಸರಿಸ್ಕೊಂಡು ತಾವೇ ಡಾಮಿನೆನ್ಸಿಯನ್ನು ಸಾಧಿಸಬೇಕು, ಸಾರ್ವಭೌಮರಾಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಅವರಲ್ಲಿ ಇತ್ತು. ಸೊ ಅದು ಈ ಹೊಸ ನ್ಯಾಯಾಂಗ ವ್ಯವಸ್ಥೆ ಜಾರಿಗೆ ತರೋದ್ರ ಮೂಲಕ ಸಾಧನೆ ಮಾಡ್ತಾರೆ ಬ್ರಿಟಿಷರು. ಸರಿ, 1772ನೇ ಇಸವಿ ಗವರ್ನರಾಗಿ ಅಧಿಕಾರವನ್ನು ವಹಿಸ್ಕೊಂಡಂಥವನು ವಾರನ್ ಹೇಸ್ಟಿಂಗ್ಸ್. ಸೊ ಆತ ಏನು ಮಾಡ್ತಾನೆ ಅಂತಂದರೆ ಎರಡು ರೀತಿಯ ನ್ಯಾಯಾಲಯಗಳನ್ನು ಜಾರಿಗೆ ತರ್ತಾನೆ, ಒಂದು ದಿವಾನಿ ಅದಾಲತ್, ಮತ್ತೊಂದು ನಿಜಾಮತ್ ಅದಾಲತ್. ದಿವಾನಿ ಅದಾಲತ್ ಅನ್ನುವಂಥದ್ದು ನಾಗರಿಕ ನ್ಯಾಯಾಲಯ, ನಿಜಾಮತ್ ಅದಾಲತ್ ಅನ್ನುವಂಥದ್ದು ಅಪರಾಧ ನ್ಯಾಯಾಲಯ. ಇಲ್ಲಿ ನಾಗರಿಕ ನ್ಯಾಯದಾನವನ್ನು ನೀಡುವಂತಹ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಾದ್ರೆ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳನ್ನು ಬಳಸ್ಕೊಂಡು ನ್ಯಾಯ ಕೊಡ್ತಾ ಇದ್ರು, ಮುಸ್ಲಿಮರಿಗೆ ಶರಿಯತ್ ಅನ್ನುವಂತಹ ಕಾನೂನುಗಳ ಪ್ರಕಾರ ನ್ಯಾಯವನ್ನು ನೀಡ್ತಾ ಇದ್ರು. ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ರಿಗೂ ಕೂಡ, ಅಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಇಲ್ಲದೇನೆ, ಎಲ್ರಿಗೂ ಇಸ್ಲಾಂ ಕಾನೂನುಗಳನ್ನು ಬಳಸ್ಕೊಂಡೇ ವಿಚಾರಣೆಯನ್ನು ಮಾಡ್ತಿದ್ರು, ನ್ಯಾಯವನ್ನು ಕೊಡ್ತಾ ಇದ್ರು. ಕ್ರಮೇಣ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೆ ತರೋದ್ರ ಮೂಲಕ ಈ ಅಪರಾಧ ಕಾನೂನುಗಳೇನಿದ್ವು ಅವುಗಳಲ್ಲಿ ಬ್ರಿಟಿಷರು ಬದಲಾವಣೆಯನ್ನು ತರ್ತಾರೆ.
ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಪರಾಧ ನ್ಯಾಯಾಲಯಗಳು ಖಾಜಿಗಳ ಅಧೀನದಲ್ಲಿ ಇದ್ವು. ಆದರೂ ಕೂಡ ಅವುಗಳನ್ನು ಕೂಡ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಿದ್ದು ಇದೇ ಯುರೋಪಿಯನ್ರೇ ಆಗಿದ್ರು. ಸರಿ, ಮುಂದೆ ನಾವು ನೋಡುವಂಥದ್ದು ಈ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಪೊಲೀಸ್ ವ್ಯವಸ್ಥೆ ಬಗ್ಗೆ. ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊಂದಿರುವಂತಹ ವರ್ಗ ಯಾವುದು ಅಂತಂದರೆ, ಖಂಡಿತವಾಗಿ ಅದು ಪೊಲೀಸ್ ವರ್ಗ. ಲಾರ್ಡ್ ಕಾರ್ನ್ವಾಲಿಸ್ ಫಸ್ಟ್ ಟೈಮ್ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತರ್ತಾನೆ. ಆತ ಎಸ್ ಪಿ ಅನ್ನುವಂಥ ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ. ಈ ಎಸ್ ಪಿ ಅನ್ನುವಂತಹ ಹುದ್ದೆ ಅಂತಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವಂತಹ ಹೊಸ ಹುದ್ದೆಯನ್ನು ಆತ ಸೃಷ್ಟಿಸ್ತಾನೆ. 1793 ಆವಾಗ ಪ್ರತಿ ಜಿಲ್ಲೆಗಳನ್ನು ಠಾಣೆಗಳನ್ನಾಗಿ ವಿಭಜನೆಯನ್ನು ಮಾಡಿ ಪ್ರತಿ ಠಾಣೆಯನ್ನು ಕೊತ್ವಾಲ ಎನ್ನುವಂತಹ ಅಧಿಕಾರಿಯ ಅಧೀನಕ್ಕೆ ಕೊಡ್ತಾನೆ. ಹಾಗೆಯೇ ಹಳ್ಳಿಗಳು ಚೌಕಿದಾರ ಎನ್ನುವಂತಹ ಅಧಿಕಾರಿಯ ಅಧೀನಕ್ಕೆ ಬರುವಂತೆ ಆತ ಮಾಡ್ತಾನೆ. ಕೊತ್ವಾಲರು ಒಂದು ಪ್ರಮುಖವಾದಂತಹ ಜವಾಬ್ದಾರಿಯನ್ನು ಹೊತ್ತಿದ್ರು. ಏನಂದರೆ, ಹಳ್ಳಿಗಳ ಮಟ್ಟದಲ್ಲಿ ಎಲ್ಲಿ ಕಳ್ಳತನ ಆಗುತ್ತೋ, ಅಪರಾಧಗಳು ನಡೆಯುತ್ತೋ, ದರೋಡೆಗಳು ನಡೆಯುತ್ತೋ, ಅವುಗಳನ್ನು ನಿಯಂತ್ರಣ ಮಾಡುವಂತಹ ಜವಾಬ್ದಾರಿ ಈ ಕೊತ್ವಾಲರದ್ದಾಗಿತ್ತು. 1770 ಭೀಕರವಾದಂತಹ ಕ್ಷಾಮ ಎದುರಾಗುತ್ತೆ. ಕಾನೂನು ಸುವ್ಯವಸ್ಥೆಯಲ್ಲಿ ದೊಡ್ಡ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಅದರ ಪರಿಣಾಮವಾಗಿ ಏನಾಯಿತು ಅಂತಂದರೆ, ಈ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೆ ಒಳಪಡಿಸ್ತಾರೆ. 1781 ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವಂತಹ ಪದ್ಧತಿ ಇಲ್ಲಿ ಜಾರಿಗೆ ಬರುತ್ತೆ. 1781 ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಬಂದರು. ಪೊಲೀಸ್ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಬದಲಾವಣೆಗಳನ್ನು ನಾವು ಆ ಟೈಮ್ನಲ್ಲಿ ಕಾಣ್ತೇವೆ. ಪೊಲೀಸ್ ಕಾಯ್ದೆ 1861 ಜಾರಿಗೆ ಬರುತ್ತೆ. ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯವಾಗಿದ್ದು ಈ ಕಾಯ್ದೆ, ಪೊಲೀಸ್ ಕಾಯ್ದೆ. ಅಧಿಕಾರಿಗಳ ನೇಮಕಾತಿಯಲ್ಲಿ ಇಲ್ಲಿ ಭಾರತೀಯರಿಗೆ ಅವಕಾಶ ಇರಲಿಲ್ಲ. 1802 ಪೊಲೀಸ್ ಕಮಿಷನ್ ಕಾಯ್ದೆ ಏನು ಮಾಡುತ್ತೆ ಅಂತಂದರೆ, ವಿದ್ಯಾರ್ಹತೆ ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವಂತಹ ಅವಕಾಶವನ್ನು ಕಲ್ಪಿಸುತ್ತೆ. ಹೌದು, ಈಗ ನಾವು ಮತ್ತೆ ಅನ್ಕೋತಾ ಇದ್ದೇವೆ, ಅಯ್ಯೋ ಭಾರತೀಯರಿಗೆ ಈಗಲಾದರೂ ಕೆಲಸ ಸಿಗ್ತೇನೋ, ಒಳ್ಳೆ ಹುದ್ದೆ ಸಿಗ್ತೇನೋ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲ. ಆ ತಾರತಮ್ಯ ಭಾರತೀಯರ ಬಗ್ಗೆ ಏನಿತ್ತಲ್ಲ, ಅದು ಕಡಿಮೆ ಆಗಲೇ ಇಲ್ಲ. ಸರಿ, ಮುಂದಕ್ಕೆ ಹೋಗೋಣ. ಸೈನ್ಯ ವ್ಯವಸ್ಥೆ ಬಗ್ಗೆ. ಬ್ರಿಟಿಷ್ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಆಧಾರ ಸ್ತಂಭ ಆಗಿದ್ದು ಸೈನ್ಯ ವ್ಯವಸ್ಥೆ. ಇಲ್ಲಿ ವಿಚಿತ್ರ ಅನ್ಸುತ್ತೆ ನಮಗೆ, ಭಾರತೀಯರನ್ನೇ ತಮ್ಮ ಸೈನ್ಯದಲ್ಲಿ ಸೇರಿಸ್ಕೋತಾರೆ. ಅದೇ ಸೈನಿಕರ ನೆರವಿನಿಂದ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ, ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುವಂತಹ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತಾರೆ. ಸೈನ್ಯದ ಶಕ್ತಿಯನ್ನು ಬಳಸ್ಕೋತಾರೆ. ಭಾರತದ ಒಳಗಡೆ ತಮ್ಮ ವಿರೋಧ ಶಕ್ತಿಗಳು ಯಾವ್ಯಾವ್ದಿದ್ದಾವೆ, ಇನ್ನು ವಿದೇಶಿ ಶಕ್ತಿಗಳು ಯಾವ್ಯಾವ್ದಿದ್ದಾವೆ, ಅವೆಲ್ಲವುಗಳಿಂದ ತಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳುವಂತಹ ಎಲ್ಲ ಕೆಲಸಗಳನ್ನು ತುಂಬ ಚಾಕಚಕ್ಯತೆಯಿಂದ ಬ್ರಿಟಿಷರು ಮಾಡ್ತಾರೆ. ಅಧಿಕಾರಿಗಳೆಲ್ಲರೂ ಕೂಡ ಬ್ರಿಟಿಷರೇ ಆಗಿದ್ದರು. ಭಾರತೀಯರಿಗೆ ಸಿಗ್ತಾ ಇದ್ದಂಥ ಒಂದು ದೊಡ್ಡ ಹುದ್ದೆ, ಅತಿ ಉನ್ನತವಾದ ಹುದ್ದೆ ಅಂತಂದರೆ ಅದು ಸುಬೇದಾರ್ ಸ್ಥಾನ ಆಗಿತ್ತು. ಬಹುತೇಕ ಭಾರತೀಯ ಸೈನಿಕರೆಲ್ಲರೂ ಕೂಡ ಕೂಲಿ ಸೈನಿಕರೇ ಆಗಿದ್ದರು. 1857 ಯಾವಾಗ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೋ ಅದರ ನಂತರದಲ್ಲಿ ಪೀಲ್ ಎನ್ನುವಂತಹ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ, ಅಧಿಕಾರಿಯ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸ್ತಾರೆ. ಆ ಸಮಿತಿ ಶಿಫಾರಸುಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡುತ್ತೆ. ಬ್ರಿಟಿಷ್ ಸರ್ಕಾರ ಈ ಪೀಲ್ ಎನ್ನುವಂತಹವನ ನೇತೃತ್ವದಲ್ಲಿ ಆ ಒಂದು ಕೊಟ್ಟಂತಹ ಶಿಫಾರಸುಗಳನ್ನು ಸ್ವೀಕರಿಸುತ್ತೆ. ಈ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ತದನಂತರದಲ್ಲಿ ಮತ್ತೆ ಮರುವಿನ್ಯಾಸ ಮಾಡ್ತಾರೆ. ಸೊ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ಇದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.